ಹೇ ಪೂಜಾ, ಏನು ಬಾಗಿಲು ತೆಗೆದು ಏನು ಡೋರ್ ಓಪನ್ ಇದೆ, ಎಲ್ಲೋದ್ಲಿ ಇವಳು? ಹೇ ಪೂಜಾ, ಹೇ ಫೋನ್ ಹಾಕೊಂದು ಪೂಜಂಗೆ. ಡೋರ್ ಓಪನ್ ಮಾಡಿ, ಎಲ್ಲಿ ಹೋಗಿದ್ದಾಳೆ? ಹಲೋ, ಹಾ ಹೇಳಿ ಶಿವು. ಏ ಪೂಜಾ, ಎಲ್ಲಿದೀಯಾ? ಮನೆ ಲಾಕ್ ಬೇರೆ ಹಾಕಿಲ್ಲ. ಶಿವು, ನನ್ ಭಯ ಆಯ್ತು, ನಾನು ಸ್ವಾಮೀಜಿಗೆಲ್ಲ ಹೇಳಿದೀನಿ. ಏ ನೀನ್ ಅಲ್ಲಿ ಹೋಗ್ಬಿಟ್ಟಿದ್ಯಾ? ಹೆಚ್ಚೊತ್ತಲ್ಲಿ ಇರ್ಬೇಡ್ರಿ, ಶೋಭಾ ಅಕ್ಕನ್ ಕರ್ಕೊಂಡು ಮಠಕ್ಕೆ. ಏ ಪೂಜಾ, ಗಾಯತ್ರಿ ಮಠದಲ್ಲಿ ಬಂದ್ರ ಹೋಗೋಣ. ಗಾಳಿ ವಿಗ್ರಹ ಪ್ರತಿಷ್ಠಾಪನೆ ಮಾಡೋದಕ್ಕೆ ನಾಳೆ ಮುಹೂರ್ತ ಸೂಕ್ತವಾಗಿದೆ. ನೀವು ಮೂರು ಜನ ಅಲ್ಲಿರಬೇಕು. ಅಡೆತಡೆಗಳು ಬಂದರೂ ಬರ್ಬೋದು, ನಾನಿದ್ದೀನಿ, ಭಯ ಪಡಬೇಡಿ. ಗೊತ್ತು, ನಿಮ್ಮ ಸಮಸ್ಯೆ ಏನು ಅಂತ ನನಗೆ ಗೊತ್ತು. ಹೆದರ್ಬೇಡಿ, ನಿಮ್ಮ ಸಮಸ್ಯೆಗೆ ಪರಿಹಾರ ನಾನು ಸೂಚಿಸ್ತೀನಿ. ಭಯ ಪಡೋ ಅಗತ್ಯ ಇಲ್ಲ. ಆ ದುಷ್ಟಶಕ್ತಿಯಿಂದ ನಿಮ್ಮನ್ನ ಪಾರ್ ಮಾಡ್ತೀನಿ. ಆದರೆ ನಾಳೆವರೆಗೂ ನೀವು ಕಾಯಬೇಕು. ಆ ದೆವ್ವ ಬಂದರೂ ನಿಮ್ಮನ್ನೇನು ಮಾಡೋದಕ್ಕಾಗಲ್ಲ. ನಾನು ದಿಗ್ಬಂಧನ ಹಾಕಿದ್ದೀನಿ. ಇವತ್ ರಾತ್ರಿ ಕಾಳಿ ವಿಗ್ರಹ ಗುಂಡಿ ತೆಗೆಯೋಕೆ ನೀವು ಹೋಗ್ತಿದ್ದೀರಾ? ನಾವು ಬರ್ತೀವಿ. ಸ್ವಾಮೀಜಿ ಹೇಳಿರೋದು ನಮ್ ಮೂರ್ ಜನಕ್ ಮಾತ್ರ. ನಮ್ ಮೂರ್ ಜನ ಹೋಗ್ ಬರ್ತೀವಿ, ನೀವ್ ಇಲ್ಲೇ ಇರಿ. ನಮಗ್ ತುಂಬಾ ಭಯ ಆಗ್ತಿದೆ. ಹಾಗಿದ್ದಾಗೋಯ್ತು, ಬಿಡು, ಯೋಚನೆ ಮಾಡ್ಬೇಡ. ಏನಾಯ್ತು, ಜೀವನದಲ್ಲಿ ಖುಷಿಯಾಗಿರೋ ಟೈಮ್ ಕಂಡ್ರೋ ಇದು? ನಮ್ಮ ಹತ್ರ ಕೆಲ್ಸ ಇರ್ಲಿಲ್ಲ, ಕೆಲ್ಸ ಸಿಕ್ತು. ಓಡಾಡಕ್ ಗಾಡಿ ಇರ್ಲಿಲ್ಲ, ಗಾಡಿ ಬಂತು. ನಮ್ಗೆ ಒಳ್ಳೆ ಮನೆ ಇರ್ಲಿಲ್ಲ, ಮನೆ ಸಿಕ್ತು. ಈಗ ನೋಡು, ನಮ್ ಬಾಳಲ್ಲಿ ಮದುವೆ ಆಗಿ ಖುಷಿಯಾಗಿರೋ ಟೈಮಲ್ಲಿ ಯಾವ್ದೋ ದೆವ್ವ ಭೂತ ಪಿಶಾಚಿ ಅನ್ಕೊಂಡು. ಎಲ್ಲ ಇವನಿಂದ ಕಣ ಆಗಿದ್ದು. ಲೋ, ನಾನೇನೋ ಮಾಡಿದೆ ನಿನಗೆ? ಲೋ, ಆಗಿದ್ದಾಗೋಯ್ತು, ಮುಂದೆ ಏನಾಗ್ಬೇಕನ್ನೋದ ನೋಡ್ರು. ಮಗ, ಇಲ್ಲಿವರೆಗೂ ಆಗಿದ್ದಲ್ಲ ಆಗೋಯ್ತ್ರು. ನಾವು ಈ ಸ್ವಾಮೀಜಿ ಹೇಳ್ದಂಗೆ ಮಾಡೋದೇ ಒಳ್ಳೇದನ್ಸುತ್ತೆ. ಕಾಳಿದೇವಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ ಖಂಡಿತ ಸಾಲ್ವ್ ಆಗುತ್ತೆ. ನೋಡೋ, ಏನೇನು ಟ್ರೈ ಮಾಡ್ಬಿಟ್ಟು ಕಣ. ಸರಿನಾ, ಇದನ್ನು ಟ್ರೈ ಮಾಡೋಣ ಕಣ. ನೀನೊಂದು ಕೆಲಸ ಮಾಡು, ಅವ್ರ ಅಲ್ಲೇ ಮಲಗಿರ್ಲಿ. ನಾವ್ ಇವಾಗಿಂದ ಇವಾಗಲೇ ಹೋಗಿ ಆ ಕೆಲಸ ಮಾಡಿ ಮುಗಿಸ್ಬಿಡೋಣ. ಸರಿನಾ? ಸರಿನಾ, ಬಂದ್ರೋಣ. ಓಹೋ, ವಿಗ್ರಹ ಪ್ರತಿಷ್ಠಾಪನೆ ಮಾಡಕ್ ಇದೇನ ಜಾಗ? ಲವ್, ಇದೇ ಕಣ ಜಾಗ. ಓ, ಇದೇ ಜಾಗ ಅಲ್ವಾ ಗುಂಡಿ ತೆಗೆಣ? ಇಲ್ಲೇತಾನೆ ಸ್ವಾಮಿ ಹೇಳಿದ್ದು. ಯಾವ್ದೋ ಮಾಸಿಕ ಮತ್ತೆ ಇದೇನಾ?